ಜಾನ್ವಿ, ಏನಮ್ಮ ಇದೆಲ್ಲ? ನನ್ ಮನ್ಸಲ್ಲಿರೋದನ್ನ ಶ್ರೀ ಹತ್ರ ಮುಕ್ತವಾಗಿ ಮಾತಾಡಕ್ಕೆ ಆಗ್ತಿಲ್ಲ ಅಮ್ಮ. ನಾನೇನೋ ಒಂದು ಹೇಳಿದ್ರೆ ಅವ್ರು ಏನೋ ಒಂದು ಅರ್ಥ ಮಾಡ್ಕೊತಾರೆ, ಅವ್ರೇನೋ ಹೇಳಿದ್ರೆ ನಾನು ಇನ್ನೊಂದೇನೋ ಅರ್ಥ ಮಾಡ್ಕೊತೀನಿ. ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಈ ಲೆಟ್ರಲ್ಲಿ ಬರೆದಿದ್ದೀನಿ. ತುಂಬ ಚಾಣೆ ಕಣೆ, ಒಳ್ಳೆ ಯೋಚನೆನೇ ಮಾಡಿದ್ಯಾ. ಇಲ್ಲಿ ಏನು ಬರೆದಿದ್ಯಾ ನಾನು ಒಂದು ಸ್ವಲ್ಪ ನೋಡ್ಬೋದಾ? ವೈಯಕ್ತಿಕ ಆದರೆ ಬೇಡ ಬಿಡ. ಹಾಗೇನಿಲ್ಲ, ತಗೊಳ್ಳಿ. ಪ್ರೀತಿಯ ಶ್ರೀ, ಎಂಥ ಕಟ್ಕೊನ್ ಮನಸ್ಸು ಕರಗೋ ಥರ ಬರೆದಿದ್ದಾಳೆ. ಈ ಪತ್ರ ಏನಾದರೂ ಶ್ರೀ ಓದ್ಬಿಟ್ರೆ ತಕ್ಷಣ ಇವಳು ಸರಿಗೆ ಹಿಡ್ಕೊಂಡು ಮನೆಗೆ ವಾಪಸ್ ಹೋಗೋದಂತೂ ಗ್ಯಾರಂಟಿ. ಅಲ್ಲಿಗೆ ನಾವು ಇದುವರೆಗೂ ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬಾರ್ದು. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀಯ? ಏನಿಲ್ಲಪ್ಪ. ಅಲ್ವೇ, ಕೊನೆಗೆ ಸೈನೇ ಮಾಡಿಲ್ಲ ನೀನು, ಅಳಿಯಂದ್ರಿಗೆ ಹೆಂಗ್ ಗೊತ್ತಾಗತ್ತೆ ಇದು ಜಾನ್ವಿ ಪತ್ರ ಅಂತ? ಹೌದಲ್ವಾ, ಕೊಡು. ಜಾನ್ವಿ, ಇದಕ್ಕೊಂದು ಸೈನ್ ಹಾಕ್ಬಿಡೆ. ಏನಮ್ಮ ಇದು? ಅದು ನಿಮ್ಮಪ್ಪಂಗೆ ಡಾಕ್ಟರ್ ಏನೇನೋ ಟ್ರೀಟ್ಮೆಂಟ್ ಕೊಟ್ರಲ್ಲ, ಅದಕ್ಕೆ ನಿಮ್ಮ ಕಡೆಯವರಿಂದ ಸೈನ್ ತಗೊಳ್ಳಿ ಅಂದರು. ನಿನಗಾದರೆ ಮಾಡು, ಇಲ್ಲಾಂದರೆ ಕೇಶಿ ಹತ್ರ ಮಾಡಿಸ್ತೀನಿ. ನಾನೇ ಮಾಡ್ತೀನಮ್ಮ. ಎಲ್ಲ ಓದಿದ್ಮೇಲೆ ಅಳಿಯಂದ್ರೆ ಸರಿ ಹೋಗ್ತಾರಲ್ವೇನೆ ಅಂದ್ಕೊಂಡಿದ್ದೀನಮ್ಮ. ಶ್ರೀಗೆ ನನ್ನ ಮನಸ್ಸಲ್ಲಿರೋದೆಲ್ಲ ಅರ್ಥ ಆಗುತ್ತೆ. ಮನಸ್ಸಲ್ಲಿ ನಾನು ಶ್ರೀ ಕಾಂಪ್ರಮೈಸ್ ಆಗಿ ಅಪ್ಪನ ಮುಂದೆ ನಿಂತರೆ ಸಾಕು, ಅಪ್ಪ ಖಂಡಿತ ಚೇತರಿಸ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ಏನೋಮ್ಮ, ನಿನ್ನ ನಂಬಿಕೆ ನಿಜ ಆದರೆ ಸಾಕು. ಓದ್ ಕೆಲಸ ಅಣ್ಣ ಕಾಯೋ.